ಬಗ್ಗೆ ಏನು ಹೇಳ್ತಾರೆ? ನಾವು ನಾನು ಹೇಳಿದ್ದೀನಿ ಸದನದಲ್ಲೇ ಹೇಳಿದೆ, ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ, ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಆಗಿ ಬಂದರೆ ಕ್ರಮ ತಗೊಳ್ತೀವಿ, ಯಾರದೇ ಮುಲಾಜಿಲ್ಲ ಅಂತ ಹೇಳಿ ಹೇಳಿದ್ದೇವೆ. ಆಮೇಲೆ ಇನ್ನೊಂದು ಘಟನೆ ಈಗ ಬೆಳಕಿಗೆ ಬಂದಿರೋದು, 2022 ನವೆಂಬರ್ನಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿಯವರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತೇಳಿ ಬಂದಿದೆ. ಅವತ್ತು ಅವ್ರ ಸರ್ಕಾರ ಇತ್ತು, ಅವ್ರು ಯಾಕೆ ಅವತ್ತು ಕ್ರಮ ತಗೊಳ್ಳಿಲ್ಲ ಅಂಥೇಳಿ ಈಗ ನಮಗೆ ಅದು ಗೊತ್ತಾದ ಮೇಲೆ ಈಗ ಅನ್ನಿಸ್ತಾ ಇದೆ ಅವ್ರು ಯಾಕೆ ಕ್ರಮ ತಗೊಳ್ಳಿಲ್ಲ. ಅದಕ್ಕಾಗಿ ಈಗ ಅವ್ರೂ ನಾವು ಕ್ರಮ ತಗೋಬೇಕಲ್ಲ, ಅದಕ್ಕೆ ಮಂಡ್ಯದವರು ಎಸ್ ಪಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೇಲೂ ಕೂಡ ಈಗ ಕ್ರಮ ತಗೊಳ್ತಾ ಇದ್ದಾರೆ. ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ, ಅವ್ರು ಯಾಕೆ ಕೂಗಿದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಅವರು ಹೇಳಬೇಕಲ್ವ. ಈಗ ಸರಿ 2 ವರ್ಷದ ಯಾವ ಡೀಟೇಲ್ಸು. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನು ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 8300ಗೆ ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಡೀಟೇಲ್ಸು ನನಗೆ ಈಗ ಗೊತ್ತಿಲ್ಲ ಇನ್ನೂ ಕೂಡ ಡೀಟೇಲ್ಸು, ಅದರ ಡೀಟೇಲ್ಸ್ ಎಲ್ಲ ತಗೊಳ್ತೇನೆ. ಆದರೆ ನವೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರೆಲ್ಲ ಕೂಗಿದ್ದಾರೆ, ಅದು ಅದು ಇದು ಎಲ್ಲ ಒಂದೇ ಅಂತ ಅಲ್ವಾ. ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅದು ಒಂದೇ ಇದು ಒಂದೇ, ಅದರಲ್ಲಿ ಬಿ ಜೆ ಪಿಯವರೇ ಕೂಗಿದ್ದಾರೆ. ಅದನ್ನು ಈಗ ಪರಿಶೀಲನೆ ಮಾಡ್ತಾರೆ. 2 ವರ್ಷದ ಹಿಂದಿನ ಪ್ರಕರಣಕ್ಕೆ ಈಗ FIR ಹಾಕಿದ್ದೀರಾ? ಅಲ್ಲ ಸರ್, ಅಲ್ಲ ಇರ್ಬೋದು, ಪಾಕಿಸ್ತಾನ ಜಿಂದಾಬಾದ್ ಒಂದೇ ಅಲ್ವಾ. 2 ವರ್ಷ ಯಾವುದು ಅವತ್ತು ಅವ್ರು ಮಾಡಿರ್ಬೋದಾಗಿತ್ತು, ಅದು ಮಾಡಿಲ್ಲ. ಅದಕ್ಕೆ ಈಗ ನಾವು ಪ್ರಶ್ನೆ ಮಾಡಿರ್ಲಿಲ್ವಲ್ಲ ಸರ್, ಗೊತ್ತಿಲ್ಲ ಅವಾಗ ಅವಾಗ ನಮ್ಗೆ ಯಾರಿಗೂ ಗಮನ, ನಾವು ಇರ್ಲಿಲ್ವಲ್ಲ ಸರ್ಕಾರದಲ್ಲಿ. ವಿಪಕ್ಷ ಆಗಿ ಅದನ್ನ ಕೇಳಬೇಕಿತ್ತಲ್ವ? ಹೌದು, ಕೇಳಬೇಕಾಗಿತ್ತು, ಕೇಳಿಲ್ಲ, ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಈಗ ಅದು ಬಂದಿದೆ, ಅದಕ್ಕೆ ಇದು ಇದು ಆದಮೇಲೆ ಅದು ಆಗಬೇಕಲ್ಲ ಅಂತ ಹೇಳಿ ಅದಕ್ಕೆ ಮಾಡಿದ್ದಾರೆ. ನೋಡೋಣ ಮುಂದೆ ಏನು, ಯಾವ ಕಾರಣಕ್ಕೆ ಅವ್ರು ಕೂಗಿದ್ದಾರೆ, ಯಾವ ಸಂದರ್ಭದಲ್ಲಿ ಕೂಗಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಅದು ಒಂದು ಕಡೆ ಇಡೋಣ. ಆದರೆ ಇವತ್ತು ನಾವು ಏನು ಅರೆಸ್ಟ್ ಮಾಡಿದ್ದೀವಿ, ಅವ್ರಿಗೆ ತನಿಖೆ ಮುಂದುವರಿಯುತ್ತೆ. ಅವರ ಮೇಲೆ ಏನು ವರದಿ ಬರುತ್ತೆ ಆ ತನಿಖೆಯಲ್ಲಿ ಅದರ ಮೇಲೆ ಕ್ರಮ ಮಾಡ್ತಾರೆ. ಸಾರಿ, ಹೌದೌದು, FIR ಮಾಡಿದ್ದಾರೆ, ಫರ್ದರ್ ಇನ್ವೆಸ್ಟಿಗೇಷನ್. ಅದೆಲ್ಲ ನೋಡೋಣ ಆಮೇಲೆ, ಅದಕ್ಕೆ ನಾನು ಹೇಳಿದ್ದು ಮಾಹಿತಿ ತಗೊಳ್ತೀನಿ ಅಂತೇಳಿ, ಸಂಪೂರ್ಣವಾದ ಮಾಹಿತಿ ತಗೊಂಡು ಆಮೇಲೆ ಹೇಳ್ತೀನಿ.